ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇವತ್ತಿನ ಪ್ರಾಪರ್ಟಿ. ನೀವೇನು ನೋಡ್ತಾ ಇದ್ದೀರಲ್ಲ, 20-30 BDA ಪ್ರಾಪರ್ಟಿ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಆಪೋಸಿಟಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮಗೆ 40 feet ರೋಡ್ನ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದು ಸೌತ್ ಫೇಸಿಂಗ್ ಪ್ರಾಪರ್ಟಿ ಆಗಿರುತ್ತೆ. ಬನ್ನಿ ಈಗ ಪ್ರಾಪರ್ಟಿ ಆ ಒಳಗಡೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಒಳಗೋಗೋಕ್ಕಿಂತ ಮುಂಚೆ ನೀವು ನೋಡ್ತಾ ಇರ್ಬೋದು, ಪ್ರಾಪರ್ಟಿಯ ಆಪೋಸಿಟಲ್ಲೇ ನಿಮಗೆ ಒಂದು ದೊಡ್ಡದಾದ ಒಂದು ಪಾರ್ಕ್ ಇದೆ. ಡೆವಲಪ್ಮೆಂಟ್ ಆಗುತ್ತೆ BDA ಕಡೆಯಿಂದ. ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಜೊತೆಯಲ್ಲಿ ಒಂದು ಕಾಮನ್ ವಾಶ್ರೂಮ್ನ ಸಹ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತ ಹೇಳಲಿಕ್ಕೆ ಪ್ರೂಫ್ ಸಮೇತ ಇಲ್ಲೇ ಇದೆ. ನಿಮಗೆ ಕಂಪ್ಲೀಟ್ ಬೀಮ್ಸ್ಗಳ ಥಿಕ್ನೆಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ. ತುಂಬ ಒಳ್ಳೆ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಈಗ ವಾಟರ್ ಫೆಸಿಲಿಟಿ ಅಂತ ಬಂದರೆ ಕಾವೇರಿ ಹಾಗೆ ಬೋರ್ ಎರಡೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಇದು ಈಸ್ಟ್ ಫೇಸಿಂಗ್ನ ಮೇನ್ ಡೋರ್ ಆಗಿರುತ್ತೆ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಫೆಂಡರ್ ಮ್ಯಾಕ್ಸ್ ಶೀಟ್ಸ್ನ ಹಾಕಿ ಹಾಗೆ ಸ್ಪಾಟ್ ಲೈಟ್ಸ್ಗಳನ್ನ ಕೊಟ್ಟು ಒಂದು ಎಲಿವೇಷನ್ನ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಟೈಲ್ಸ್ನ ಟಾಪ್ವರೆಗೂ ಕ್ಲಾಡ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಈ ಮೇನ್ ಡೋರ್ ಬಂದು ಟೀಕ್ ವುಡ್ ಡೋರ್ ಆಗಿರುತ್ತೆ. ಈ ಮನೆಯಲ್ಲಿ ಪ್ರತಿ ಒಂದು ಡೋರು ವಿಂಡೋಸು ಸಹ ನಿಮಗೆ ಟೀಕ್ ವುಡ್ನ ಬಳಸಿ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಒಂದು ಬ್ಯೂಟಿಫುಲ್ ಆದ ಕಾರ್ವಿಂಗು. ಹಾಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇರ್ಬೋದು, ಆ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಇದೆ. ಹಾಗೆ ಲಿವಿಂಗ್ ಹಾಲ್ಗೆ ಅಟ್ಯಾಚ್ಡ್ ಆಗಿನೇ ನಿಮಗೆ ಒಂದು ಪೂಜಾ ರೂಮ್ನ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ, ಮೇಲ್ಗಡೆ ಗೋಪುರ ತರ ಎಲ್ಲ ಮಾಡಿ ಆ ದೇವ್ರ ಮನೆ ಮೇಲ್ಗಡೆ ಭಾರ ಬೀಳ್ಬಾರ್ದು ಅಂತ ಹೇಳಿ ಆ ಸೀಲಿಂಗ್ಗೆ ಟಚ್ ಮಾಡಿಲ್ಲ. ಕಂಪ್ಲೀಟ್ಲಿ ವಾಸ್ತು ಪ್ರಕಾರ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಮನೆಯ ಮೇನ್ ಯೂನಿಕ್ನೆಸ್ ಅಂತ ಹೇಳಿದ್ರೆ ಈ ಸ್ಟೆಪ್ಸ್. ನಿಮಗೆ ಈ ವುಡ್ ವರ್ಕ್ ಅಲ್ಲಿ ಸ್ಟೆಪ್ಸ್ನ ಬೇಕು ಅಂತ ಇರೋರಿಗೆ, ಒಂದು ಯೂನಿಕ್ ಪ್ಯಾಟರ್ನ್ ಅಲ್ಲಿ 20-30 ಬಿಲ್ಡಿಂಗ್ ಹುಡುಕ್ತಾ ಇರೋರಿಗೆ ಇದೊಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಹಾಗೆ ಈ ಫ್ಲೋರ್ನಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ನು ಸಹ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆ ನಿಮಗೆ ಒಂದು ಎಲ್ ಶೇಪ್ಡ್ ಓಪನ್ ಕಿಚನ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಎಲ್ಲ ಮಾಡರ್ನ್ ಆಗಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಯುಟಿಲಿಟಿ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಪೇರೆಂಟ್ಸ್ಗೆ ಯಾರಿಗೆ ತುಂಬ ಫ್ಲೋರ್ ಹತ್ತಲಿಕ್ಕಾಗಲ್ವೋ, ಹಾಗೆ ಮನೆಯಲ್ಲಿ ತುಂಬ ವಯಸ್ಸಾಗಿರೋರು ಇದ್ದಾರೆ ಸರ್, ಅವ್ರಿಗೆ ಹತ್ತಲಿಕ್ಕಾಗಲ್ಲ, ಗ್ರೌಂಡ್ ಫ್ಲೋರಲ್ಲೇ ಒಂದು ರೂಮ್ ಬೇಕು ಅಂತ ಇರೋರಿಗೆ ಒಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಇದು ಪೇರೆಂಟ್ಸ್ ಬೆಡ್ರೂಮ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಒಂಥರ ಇಲ್ಲೂ ಸಹ ವಾರ್ಡ್ರೋಬ್ಸ್ನ ತುಂಬ ಯೂನೀಕ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಎಲ್ಲ ಪುಷ್ ಬಟನ್ನ ಹಾಕಿ ಒಂದು ಯುನೀಕ್ ಡಿಸೈನಲ್ಲಿ ಹ್ಯಾಂಡಲ್ಲೆಸ್ ಡೋರ್ಸ್ನ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ನಿಮಗೆ ವಾರ್ಡ್ರೋಬ್ಸ್ಗಳು ಬರ್ತವೆ. ಈ ರೂಮಲ್ಲೂ ಸಹ ಒಳ್ಳೊಳ್ಳೆ ವಾರ್ಡ್ರೋಬ್ಸ್ಗಳನ್ನ ಮಾಡಿಕೊಟ್ಟಿದ್ದಾರೆ, ಸ್ಪೇಷಿಯಸ್ ಆದ ವಾರ್ಡ್ರೋಬ್ಸ್. ಇದು ಈ ಮನೆಯ ವಿಂಡೋಸ್ಗಳು ಬರುತ್ತೆ. ನೀವು ನೋಡ್ತಾ ಇದ್ದೀರಾ, ಪ್ರತಿ ಒಂದು ಟೀಕ್ವುಡ್ನ ಯೂಸ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಬಾತ್ರೂಮಿನ ವಿಂಡೋಸು ಸಹ ಟೀಕ್ವುಡ್ನಲ್ಲೇ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಒಂದು ಅಡುಗೆ ಮನೆಗೂ ಹಾಗೆ ಆ ಒಂದು ಹಾಲಿಗೂ ಪಾರ್ಟಿಷಿಯನ್ ಆಗಿ ಅಥವಾ ಒಂದು ಡೆಕೋರೇಟಿವ್ ಯೂನಿಟ್ಸ್ಗಳನ್ನ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಪಾರ್ಟಿಷಿಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಫ್ರಿಡ್ಜ್ ಯೂನಿಟ್ನ ಬಿಟ್ಟಿದ್ದಾರೆ. ಈ ಫ್ಲೋರ್ನಲ್ಲಿ ಏನೇನು ಪ್ಲ್ಯಾನ್ ಮಾಡಿದರು ಅಂತ ನೋಡ್ಕೊಂಡು ಬಂದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ನಲ್ಲಿ ಪ್ರಾಪರ್ಟಿನ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ ಗ್ರೌಂಡ್ ಫ್ಲೋರ್ ಹೇಗಿತ್ತು ಅಂತ ಹೇಳಿ. ಇದು ಈ ಫ್ಲೋರ್ನಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ನ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಸ್ಟೆಪ್ಸಿಂದ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ, ಇದೊಂದು ಸ್ಟಡಿ ಯೂನಿಟ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲೊಂದು ಸ್ಟೋರೇಜ್ ಏರಿಯಾ ಥರನೂ ಒಂದು ಯೂನಿಕ್ ಡಿಸೈನಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಸಹ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಒಂದೊಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು ವಿತ್ ಕಾಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ವೆಂಟಿಲೇಷನ್ ಯಾವ ರೀತಿ ಇದೆ ಅಂತ ಹೇಳಿ. ನೋಡ್ತಾ ಇದ್ದೀರಾ, ಸೈಡ್ ಬೋರ್ಡ್ಸ್ಗಳಾಗಿರ್ಬೋದು, ಇಲ್ಲೂ ಹೆಡ್ ಬೋರ್ಡ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದು ವಾಶ್ ಬೇಸನ್ ಸಹ ಮಾಡಿಕೊಡ್ತಾರೆ. ಹಾಗೆ ಇದು ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ನೀವು ನೋಡ್ಬೋದು ಒಂದು ಸ್ಪೇಷಿಯಸ್ ಆದ ವಾಶ್ರೂಮು. ವಾರ್ಡ್ರೋಬ್ಸ್ಗಳು ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ, ಒಂದೊಳ್ಳೆ ಯೂನಿಕ್ ಡಿಸೈನಲ್ಲಿ ಒಂದಕ್ಕೆ ಪ್ಯಾಟರ್ನ್ ಕೊಟ್ಟು ಒಂದಕ್ಕೆ ಪ್ಲೇನ್ ಕೊಟ್ಟು ತುಂಬ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆದ ವಾರ್ಡ್ರೋಬ್ಸ್ ಅಂತಲೇ ಹೇಳ್ಬೋದು, ವಿತ್ ಒಂದು ಯೂನಿಕ್ ಹ್ಯಾಂಡಲ್ಸ್ಗಳು. ಹಾಗೆ ನಿಮಗೆ ಇಲ್ಲಿ ಒಂದು ಸಣ್ಣದಾದ ಒಂದು ಸ್ಟಡಿ ಯೂನಿಟ್ನ ಸಹ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ಒಂದು ಮಿನಿಮಲ್ ಆದ ಫಾಲ್ ಸೀಲಿಂಗ್ ವರ್ಕ್ನ ಸಹ ಮಾಡಿಕೊಟ್ಟಿದ್ದಾರೆ. ಇದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ.
ಇಲ್ಲೂ ಸಹ ನಿಮಗೆ ಕಾಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ಆಗಿರ್ಬೋದು, ಸ್ಲೈಡಿಂಗ್ ಡೋರ್ಸ್ ಇರೋ ಕಬರ್ಡ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ಸ್ಟೋರೇಜ್ ಇರುವಂತ ಕಾಟ್ ಆಗಿರುತ್ತೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ನೀವು ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್, ಡ್ರೆಸ್ಸಿಂಗ್ ಯೂನಿಟ್ ಅಲ್ಲೂ ಸಹ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ರೂಮ್ ನಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಹಾಗೆ ಅಟ್ಯಾಚ್ಡ್ ಬಾಲ್ಕನಿ ಎರಡೂ ಸಹ ಇದೆ. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ಇದು ಅಟ್ಯಾಚ್ಡ್ ಬಾಲ್ಕನಿ, ಎದುರುಗಡೆ ನೀವು ನೋಡ್ತಾ ಇದ್ದೀರಾ ಪಾರ್ಕ್ ಫೇಸಿಂಗ್ ಅಂತ ಆಗಲೇ ಹೇಳಿದೆ. ನಿಮಗೆ ಎರಡೆರಡು ಪಾರ್ಕ್ ಬರುತ್ತೆ, ಒಂದು ಲೆಫ್ಟ್ ಸೈಡ್ ಅಲ್ಲಿ, ಒಂದು ಅಪೋಸಿಟ್ ಅಲ್ಲಿ. ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಸುತ್ತಮುತ್ತ ತುಂಬಾ ಡೆವಲಪ್ಡ್ ಆಗಿರುವಂತ ಏರಿಯಾ. ನೀವು ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮ್ ನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಅಪ್ ಮಾಡಿದ್ರು ಅಂತ ಹೇಳಿ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ ಗೆ ಹೋಗಿ ಇನ್ನ ಏನೇನ್ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು ಈ ಫ್ಲೋರ್ ನಲ್ಲೂ ಸಹ ಒಂದು ರೂಮ್ ನ ಬಿಲ್ಟ್ ಅಪ್ ಮಾಡ್ಕೊಟ್ಟಿದ್ದಾರೆ. ಇದು ಮಲ್ಟಿಪರ್ಪಸ್ ರೂಮ್ ಅಥವಾ ಗೆಸ್ಟ್ ರೂಮ್, ಏನ್ ಬೇಕಾದ್ರೂ ನೀವು ಕನ್ವರ್ಟ್ ಮಾಡ್ಕೋಬಹುದು. ಹೋಮ್ ಥಿಯೇಟರ್ ಆಗೋ ಅಥವಾ ಜಿಮ್ ಏರಿಯಾ ಆಗೋ ಏನ್ ಬೇಕಾದ್ರೂ ನೀವು ಕನ್ವರ್ಟ್ ಮಾಡ್ಕೊಬಹುದು. ವುಡನ್ ಟೈಲ್ಸ್ ನ ಬಳಸಿ ನಿಮ್ಗೆ ಒಂದು ಮಲ್ಟಿಪರ್ಪಸ್ ರೂಮ್ ಗೆ ಒಂದು ಡಿಫ್ರೆಂಟ್ ಪ್ಲಾನ್ ನ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ ವೆಂಟಿಲೇಷನ್ ಯಾವ ತರ ಇದೆ ಅಂತ ಹೇಳಿ. ಹಾಗೆ ನಿಮ್ಗೆ ಈ ಫ್ಲೋರ್ ನಲ್ಲಿ ಒಂದು ಟೆರೆಸ್ ನ ಸಹ ಮಾಡ್ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಲೆಫ್ಟ್ ಸೈಡ್ ಗೆ ನಿಮ್ಗೆ ಒಂದು ಫ್ಯಾಮಿಲಿ ಸಿಟ್ಔಟ್ ಏರಿಯಾ ರೀತಿ ಪ್ಲಾನ್ ಮಾಡ್ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ವ್ಯೂ ಹೇಗಿದೆ ಅಂತ ಹೇಳಿ. ನಿಮ್ಗೆ ಎರಡೂ ಕಡೆ ಪಾರ್ಕ್ ವ್ಯೂ ಇದೆ. ಹಾಗೆ ನಿಮ್ಗೆ ಬ್ಯಾಕ್ ಸೈಡ್ ಗೆ ಹೋಗೋದಾದ್ರೆ ನಿಮ್ಗೆ ಇಲ್ಲಿ ಒಂದು ಟೆರೆಸ್ ನ ಪ್ಲಾನ್ ಮಾಡಿದ್ದಾರೆ. ಟ್ಯಾಂಕ್ ರೂಮ್ ಹಾಗೆ ಸೋಲಾರ್ ಪಾಯಿಂಟ್ ಎಲ್ಲ ಮೇಲ್ಗಡೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಇದು ನಿಮ್ಗೆ ಸಣ್ಣದಾಗಿ ಒಂದು ಬಟ್ಟೆ ಒಗೆಯೋದಕ್ಕಂತ ಪ್ರಾವಿಷನ್ ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ನ ಕೂಡ ಬಿಲ್ಟ್ಅಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು ಒಂದು ಇಂಡಿಯನ್ ಟಾಯ್ಲೆಟ್ ನ ಕೂಡ ಬಿಲ್ಟ್ಅಪ್ ಮಾಡಿಕೊಟ್ಟಿದ್ದಾರೆ. ಸುತ್ತಮುತ್ತ ನಿಮ್ಗೆ ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ತುಂಬಾ ನಿಯರ್ ಬೈ ಅಲ್ಲಿ ಇದೆ. ಕಮ್ಯೂಟ್ ಮಾಡೋದಕ್ಕೆ ಒಂದೊಳ್ಳೆ ಏರಿಯಾ ಅಂತಾನೆ ಹೇಳ್ಬೋದು. ನಿಮ್ಗೆ ಬಸ್ ಸ್ಟಾಪು ಆಗಲೇ ಹೇಳ್ದಂಗೆ ಹಾಸ್ಪಿಟಲ್ಸು, ಸ್ಕೂಲ್ಸು, ಕಾಲೇಜಸ್ಸು ಎಲ್ಲ ತುಂಬಾ ನಿಯರ್ ಬೈ ಅಲ್ಲೇ ಇದೆ. ಬಂದು ವಾಸಿಸೋಕೆ ಒಂದೊಳ್ಳೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಪ್ರಾಪರ್ಟಿ ಯಾವ ರೀತಿ ಇತ್ತು ಅಂತ ಹೇಳಿ. ಒಂದೊಳ್ಳೆ ಲೊಕೇಶನ್ ಅಲ್ಲಿ ಕಮ್ಯೂಟ್ ಮಾಡೋದಕ್ಕೆ ತುಂಬಾ ಹತ್ತಿರ ಇರಬೇಕು ಅಂತ ಇರೋರಿಗೆ ಇದೊಂದೊಳ್ಳೆ ಬೆಸ್ಟ್ ಪ್ರಾಪರ್ಟಿ ಆಗತ್ತೆ. ಹಾಗೆ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಪೇರೆಂಟ್ಸ್ ಇರ್ತಾರೆ ಸರ್ ತುಂಬಾ ಫ್ಲೋರ್ ಹತ್ಲಿಕ್ ಆಗಲ್ಲ ಅಂತ ಹೇಳೋರ್ಗು ಇದೊಂದೊಳ್ಳೆ ಬೆಸ್ಟ್ ಪ್ರಾಪರ್ಟಿ ಆಗತ್ತೆ. ಆಗಲೇ ಹೇಳ್ದಂಗೆ ವಾಟರ್ಗೆ ಕಾವೇರಿ ಹಾಗೆ ಬೋರ್ ಎರಡೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಫ್ಲೋರಿಂಗ್ಗೆ ಬಳಸಿರೋದು ಇಟಾಲಿಯನ್ ಮಾರ್ಬಲ್ಲು. ಹಾಗೆ ನಿಮಗೆ ಮೇಲ್ಗಡೆ ಗ್ರನೈಟು ಹಾಗೆ ವಿಟ್ರಿಫೈಡ್ ಟೈಲ್ಸ್ನೆಲ್ಲ ಬಳಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೆ ವಿಂಡೋಸ್ಗಳಿಗೆ, ಡೋರ್ಸ್ಗಳಿಗೆ, ಪ್ರತಿಯೊಂದು ಡೋರ್ಸು ವಿಂಡೋಸ್ಗಳಿಗೂ ನಿಮಗೆ ಆ ಟೀಕುಡ್ನ ಬಳಕೆ ಮಾಡಿದ್ದಾರೆ. ಹಾಗೆ ಈ ಪ್ರಾಪರ್ಟಿಯ ಮೇನ್ ವಿಚಾರಕ್ಕೆ ಪ್ರೈಸಿಂಗ್ ಬರೋದಾದರೆ 1.59 ಅಂದರೆ 1,59,00,000 ನೆಗೋಷಿಯೇಬಲ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಲಾಸ್ಟ್ ವಿಡಿಯೋಗೆ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸ್ವಲ್ಪ ತಡ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.